ಜೈ ಹಿಂದ್ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಸೊ ಈಗ ನಿಮ್ಮ ಹತ್ರ ಇರುವಂಥದ್ದು ಬಹಳ ಕಡಿಮೆ ದಿನ ಇರತಕ್ಕಂಥದ್ದು ಉಳಿದಿವೆ ಸೊ ಎಲ್ಲರೂ ಕೇಳ್ತಾ ಇದ್ರು ಕರ್ನಾಟಕದ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ಆಗಬಹುದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳದ್ದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದ್ರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳದ್ದು ಮ್ಯಾಥ್ಸ್ ಇರ್ತಕ್ಕಂಥದ್ದು ಬಹಳಷ್ಟು ವೀಕ್ ಇದೆ ಸೊ ಹೀಗೆ ಯಾವ ಟಾಪಿಕ್ಸ್ಗಳನ್ನು ನಾವು ನೋಡ್ಕೋಬೇಕು ಯಾವ ಟಾಪಿಕ್ಸ್ಗಳ ಓದ್ಕೋಬೇಕು ಸೊ ಈ ಟಾಪಿಕ್ಸ್ಗಳನ್ನ ನೀವು ಓದ್ಕೊಂಡಿದ್ದೆ ಅದಲ್ಲಿ ಸೊ ಹದಿನೈದರಿಂದ ಹದಿನಾರು ಕ್ವಶನ್ಸ್ಗಳನ್ನು ಈ ಒಂದು ಟಾಪಿಕ್ಸ್ಗಳಿಂದ ನೀವು ಆರಾಮಾಗಿ ಈಸಿಯಾಗಿ ಮಾಡ್ತೀರ ಸೊ ಒಂದೇ ಪ್ರಯತ್ನದಲ್ಲಿ ನಮಗೆ ಸೆಲೆಕ್ಷನ್ ಆಗಬೇಕು ಅಂತಂದರೆ ಈ ಎಸ್ ಎಸ್ ಸಿ ಜಿ ಡಿದಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದು ನಾವು ಜಿ ಕೆ ಮ್ಯಾಥ್ಸ್ ಆಮೇಲೆ ಇಂಗ್ಲಿಷ್ ಅದ್ರ ಜೊತೆಗೆ ರೀಸನಿಂಗ್ ದಲ್ಲಿ ಯಾವ ರೀತಿ ಇರತಕ್ಕಂಥದ್ದು ಮಾರ್ಕ್ಸ್ ಗಳನ್ನ ತಗೊಂಡ್ರೆ ಈ ವರ್ಷ ನಮ್ದು ಸೆಲೆಕ್ಷನ್ ಆಗಬಹುದು ಅನ್ನೋದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ ನೋಟಿಫಿಕೇಶನ್ ಅನ್ನ ಪಡೆಯಲು ಸೊ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನೋಡೋಕ್ಕಿಂತ ಮುಂಚೆ ಎಸ್ ಎಸ್ ಸಿ ಜಿ ಡಿಗೆ ತಯಾರಿಯನ್ನು ನಡೆಸ್ತಾ ಇರುವಂಥ ಅಭ್ಯರ್ಥಿಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ದಲ್ಲಿ ಆಮೇಲೆ ಅದರ ಜೊತೆಗೆ ನಮ್ಮ ಏನು ಒಂದು ಆ್ಯಪ್ ಇದೆ ಹಿಟ್ ವಿತ್ ಮಾಸ್ ಅಂತ ಹೇಳಿ ಏನು ಆ್ಯಪ್ ಇರ್ತಕ್ಕಂಥದ್ದಿದೆ ಹಿಟ್ ವಿತ್ ಮಾಸ್ ಅನ್ನುವಂಥದ್ದು ಆ್ಯಪ್ ಇದೆ ಸೊ ಆ ಆ ಆ್ಯಪ್ದಲ್ಲಿ ನೀವು ಏನು ಮಾಡ್ಬೋದು ಈ ಕ್ರಾಂತಿವೀರ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು ಇದರ ವ್ಯಾಲಿಡಿಟಿ ಇರ್ತಕ್ಕಂಥದ್ದು ಒಂದು ವರ್ಷದವರೆಗೆ ಇರ್ತೈತಿ ನೀವು ಈ ಆ್ಯಪ್ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಿದ್ದೆ ಅದರಲ್ಲಿ ಕ್ರಾಂತಿವೀರ ಬ್ಯಾಚ್ದಲ್ಲಿ ಇದರಲ್ಲಿ ನಿಮಗೆ ಜಿ ಕೆ ಜಿ ಎಸ್ ಎಲ್ಲ ಕ್ಲಾಸಸ್ಗಳು ಇರ್ತವೆ ಕನ್ನಡದಲ್ಲಿ ಇಂಗ್ಲೀಷ್ ಕ್ಲಾಸಸ್ಗಳು ಮ್ಯಾಥ್ಸು ರೀಸ್ನಿಂಗು ಜಿ ಕೆ ಲೈವ್ ಕ್ಲಾಸಸ್ಗಳು ಆಮೇಲೆ ಮಾಕ್ ಟೆಸ್ಟು ಎಲ್ಲ ಇರ್ತಕ್ಕಂಥದ್ದು ಈ ಒಂದು ಬ್ಯಾಚದಲ್ಲಿ ನೀವು ಪಡ್ಕೋತಾ ಇದ್ರ ಸೊ ಇದರ ಒಂದು ಫೀಸ್ ಇರ್ತಕ್ಕಂಥದ್ದು ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸೊ ನೀವು ಇದಕ್ಕೆ ಜಾಯಿನ್ ಆಗ್ಬೋದು ಈ ಒಂದು ಬ್ಯಾಚ್ಗೂ ಕೂಡ ಇದು ಅನುಕೂಲ ಆಗುತ್ತೆ ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಕ್ವಾಲ್ಫಾರ್ಮ್ ಆಗಲಿಕ್ಕೆ ಹೋಗ್ತಾಯಿದೆ ಇನ್ನೊಂದು ಸಲ ಎಸ್ ಎಸ್ ಸಿ ಜಿ ಡಿ ಆ ಒಂದು ಎಕ್ಸಾಮ್ಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಸೊ ನಮ್ಮ ಆ್ಯಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಬ್ಯಾಚ್ಗೆ ಜಾಯಿನ್ ಆಗ್ಬೋದು ಸೊ ಬನ್ನಿ ಈಗ ನೋಡೋಣ ನಾವು ಎಸ್ ಎಸ್ ಸಿ ಜಿ ಡಿಯಲ್ಲಿ ಬರ್ತಕ್ಕಂತಹ ಮ್ಯಾಥ್ಸ್ ಯಾವೆಲ್ಲ ಟಾಪಿಕ್ಗಳನ್ನು ನಾವು ಓದ್ಕೋಬೇಕು ಅನ್ನೋದನ್ನು ನಾವು ನೋಡೋಣ ಸೊ ಇವು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದ್ದಾವೆ ಇದರಿಂದ ನೀವು ಮಿನಿಮಮ್ ಇರ್ತಕ್ಕಂಥದ್ದು ಹದಿನಾರರಿಂದ ಹದಿನೆಂಟು ಕ್ವಶನ್ಗಳಿರ್ತಕ್ಕಂಥದ್ದು ನಿಮಗೆ ಈ ಒಂದು ಟಾಪಿಕ್ದಿಂದಲೇ ಬರ್ತವೆ ಸೊ ಇರ್ತಕ್ಕಂಥದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ದಿಂದ ಎರಡು ಕ್ವಶನ್ಸ್ಗಳು ಫಿಕ್ಸ್ ಆಗಿ ಬರ್ತಾ ಇದ್ದಾವೆ ಇವುಗಳನ್ನು ಚೆನ್ನಾಗಿ ನೋಡ್ಕೋಬೇಕು ನೀವು ನೆಕ್ಸ್ಟ್ ಇರ್ತಕ್ಕಂಥದ್ದು ಎವ್ರೇಜ್ ಇದೆ ಸರಾಸರಿ ಎರಡು ಕ್ವೆಶನ್ಸ್ಗಳು ಅದರಿಂದ ಬರ್ತಾ ಇದ್ದಾವೆ ಪರ್ಸೆಂಟೇಜ್ ಇದೆ ಸೊ ಇದರಿಂದ ಎರಡರಿಂದ ಮೂರು ಕ್ವೆಶನ್ಸ್ಗಳು ಪ್ರಾಫಿಟ್ ಆ್ಯಂಡ್ ಲಾಸ್ ಇದೆ ಇದರಿಂದ ಮೂರು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಕಂಪಲ್ಸರಿ ಟೈಮ್ ಆ್ಯಂಡ್ ವರ್ಕ್ ಇದೆ ಇದರಿಂದ ಎರಡರಿಂದ ಮೂರು ಕ್ವಶನ್ಸ್ಗಳು ಬರ್ತವೆ ರೇಷ್ಯೋ ಆ್ಯಂಡ್ ಪ್ರಪೋರ್ಷನ್ ಇದೆ ಇದರಿಂದ ಎರಡು ಕ್ವಶನ್ಸ್ಗಳು ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿರ್ತೇವೆ ನಾವು ಬಡ್ಡಿ ಮತ್ತು ಚಕ್ರ ಬಡ್ಡಿ ಇದರಿಂದ ಒಂದು ಎರಡರಿಂದ ಮೂರು ಕ್ವಶನ್ಸ್ಗಳು ಬರ್ತಾ ಇದಾವೆ ಟೈಮ್ ಮತ್ತು ಸ್ಪೀಡ್ ಇದೆ ಸೊ ಇದರಿಂದ ಎರಡರಿಂದ ಮೂರು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಸೊ ಟೋಟಲ್ ಆಗಿ ಈ ಒಂದು ಎಂಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳೇನಿದಾವೆವು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮನ್ನು ಬರೀತಕ್ಕಂಥ ಅಭ್ಯರ್ಥಿಗಳು ಇವುಗಳನ್ನಂತೂ ಪರ್ಫೆಕ್ಟ್ ಮಾಡಿದ್ದೆ ಅದರಲ್ಲಿ ಮ್ಯಾಥ್ಸ್ ಇರ್ತಕ್ಕಂಥದ್ದು ನೀವು ಒಳ್ಳೆಯ ರೀತಿಯಿಂದ ಮಾಡ್ಬೋದು ಸೊ ಇದಕ್ಕಾಗಿಯೇ ಎಸ್ ಎಸ್ ಸಿ ಜಿ ಡಿಗೆ ಮಾಡಿರ್ತಕ್ಕಂತಹ ಮ್ಯಾಥ್ಸ್ ಕ್ಲಾಸಸ್ಗಳು ಕೂಡ ನಮ್ಮ ಆ್ಯಪ್ದಲ್ಲಿ ಅವೈಲೇಬಲ್ ಇದಾವೆ ಇವೆಲ್ಲ ಟಾಪಿಕ್ಸ್ಗಳು ನಿಮ್ಗೆ ಅದರಲ್ಲಿ ಸಿಗ್ತಾ ಇದ್ದಾವೆ ಸೊ ಆ ಟಾಪಿಕ್ ಬೇಕು ಅಂತಂದ್ರೆ ಇವೆಲ್ಲವುಗಳು ನಮ್ಮ ಆ್ಯಪ್ದಲ್ಲಿ ಹೋಗಿ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಮ್ಯಾಥ್ಸ್ ಕ್ಲಾಸ್ ಅಂತೇಳಿ ಒಂದು ಸಪ್ರೇಟ್ ಇದೆ ಸೊ ಮ್ಯಾಥ್ಸ್ ಕ್ಲಾಸಸ್ಗೆ ಅಷ್ಟೇ ನೀವು ಜಾಯಿನ್ ಆಗಬಹುದು ಎಸ್ ಎಸ್ ಸಿ ಜಿ ಡಿಯ ಪೂರ್ಣ ಬ್ಯಾಚ್ ಬೇಡ ಅಂತಂದ್ರೆ ನಿಮಗೆ ಮ್ಯಾಥ್ಸ್ ಕ್ಲಾಸಸ್ಗಳನ್ನು ಅಷ್ಟೇ ನೀವು ತೆಗೆದುಕೊಳ್ಬಹುದು ಸಪ್ರೇಟ್ ಆಗಿ ಎಲ್ಲ ನಿಮಗೆ ವಿಷಯದ ಕ್ಲಾಸಸ್ ಪಿ ಡಿ ಎಫ್ ನೋಟ್ಸ್ಗಳು ಸಿಗ್ತಾ ಇದಾವೆ ಮ್ಯಾಥ್ಸ್ ಇದೆ ರೀಸನಿಂಗ್ ಇದಾವೆ ಆಮೇಲೆ ಇಂಗ್ಲೀಷ್ ಇದಾವೆ ಆಮೇಲೆ ಜಿ ಕೆ ಇದೆ ಎಲ್ಲ ಸಪ್ರೇಟ್ ಸಪ್ರೇಟ್ ಸಿಗ್ತವೆ ಅವುಗಳನ್ನು ಕೂಡ ನೀವು ತಗೋಬಹುದು ಅಂತಂದ್ರೆ ನಿಮಗೆ ಸಂಪೂರ್ಣವಾಗಿ ಎಲ್ಲ ಎಸ್ ಎಸ್ ಸಿ ಜಿ ಡಿ ಪ್ಯಾಕೇಜ್ ಬೇಕಂತಂದ್ರೆ ಕ್ರಾಂತಿವೀರಿ ಬ್ಯಾಚ್ಗೆ ನೀವು ಜಾಯ್ನ್ ಆಗಬಹುದಾಗಿದೆ ಸೊ ಈಗ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿತ್ತು ಎಸ್ ಎಸ್ ಸಿ ಜಿ ಡಿಯ ಈ ವರ್ಷ ಕಟ್ ಆಫ್ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾಗಬಹುದು ಏನು ಆಗಬಹುದು ಅಂತ ಹೇಳಿತ್ತು ಸೊ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಮೊಟ್ಟ ಮೊದಲನೇದಾಗಿ ನಾನು ನಿಮಗೆ ಒಂದು ಕಟ್ ಆಫ್ ಎಷ್ಟು ಆಗಬಹುದು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಏನು ಅಂತಂದರೆ ಸೊ ಕಟ್ ಆಫ್ ಇರ್ತಕ್ಕಂಥದ್ದು ಈ ವರ್ಷ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಆಗಬಹುದು ಅಂತಂದರೆ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಸೊ ತೊಂಬತ್ತರಿಂದ ನೂರರವರೆಗೆ ಇರ್ತಕ್ಕಂಥದ್ದು ಕಟ್ ಆಫ್ ಹೋಗುತ್ತೆ ತೊಂಬತ್ತರಿಂದ ನೂರರವರೆಗೆ ಕಟ್ ಆಫ್ ಇರ್ತಕ್ಕಂಥದ್ದು ಹೋಗುತ್ತೆ ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿರ್ತಕ್ಕಂಥದ್ದು ಎಂಬತ್ತರಿಂದ ತೊಂಬತ್ತರವರೆಗೆ ಕಟ್ ಆಫ್ ಇರ್ತಕ್ಕಂಥದ್ದು ಈ ವರ್ಷ ಹೋಗಬಹುದು ಸೊ ಇಷ್ಟು ನೀವು ಟಾರ್ಗೆಟ್ ಇಟ್ಕೊಂಡೇ ಏನು ಮಾಡಬೇಕು ನೀವು ನಿಮ್ಮ ತಯಾರನ್ನು ನಡೆಸಬೇಕಾಗಿದೆ ಸೊ ಇಷ್ಟು ಮಾರ್ಕ್ಸ್ಗಳನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನು ಒಂದು ನಾನು ನಿಮಗೆ ಕ್ಯಾಲ್ಕುಲೇಷನ್ ಇರ್ತಕ್ಕಂಥದ್ದು ನೀಡ್ತೇನೆ ಇಲ್ಲಿ ಸೊ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು ರೀಸನಿಂಗು ಇದು ಈಸಿ ಇರುವಂಥದ್ದು ಸಬ್ಜೆಕ್ಟ್ ಇದೆ ರೀಸನಿಂಗು ಸೊ ಆಮೇಲೆ ಇದಾದ ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಮ್ಯಾಥ್ಸ್ ಇದೆ ಮ್ಯಾಥ್ಸ್ ಅಂತೂ ಮಾಡಲೇಬೇಕು ಸೆಲೆಕ್ಷನ್ ಬೇಕು ಅಂತಂದರೆ ನಿಮಗೆ ಇದಾದ ಮೇಲೆ ಇಂಗ್ಲೀಷ್ ಇದೆ ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಜಿ ಕೆ ಇದೆ ಸೊ ಮೊಟ್ಟ ಮೊದಲನೇದಾಗಿ ಜಿ ಕೆ ಇರ್ತಕ್ಕಂಥದ್ದು ನೋಡೋಣ ಜಿ ಕೆ ದಲ್ಲಿ ನೀವು ಎಷ್ಟು ಮಾಡಿದ್ರೂ ಕೂಡ ಒಂದು ಇಪ್ಪತ್ತರಲ್ಲಿ ಹತ್ತು ಕ್ವೆಶನ್ಸ್ ಗಳನ್ನ ಮಾಡಿದ್ರೆ ಸಾಕಾಗುತ್ತೆ ಹತ್ತು ಕ್ವೆಶನ್ಸ್ ಗಳನ್ನ ಮಾಡಿದ್ರೆ ಅಂತಂದ್ರೆ ಒಂದು ಕ್ವಶನ್ ಗೆ ಎರಡು ಅಂಕ ಅಂತಂದ್ರೆ ಟೋಟಲ್ ಇರ್ತಕ್ಕಂಥದ್ದು ಇಪ್ಪತ್ತು ಮಾರ್ಕ್ಸ್ ಇರ್ತಕ್ಕಂಥದ್ದು ನಿಮ್ಗೆ ಬರ್ತಾ ಇದಾವೆ ಅದೇ ರೀತಿ ಜಿ ಕೆ ದಲ್ಲಿಯೂ ಇಂಗ್ಲಿಷ್ ದಲ್ಲಿ ಇರ್ತಕ್ಕಂಥದ್ದು ಒಂದು ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಗಳನ್ನ ಮಾಡಿ ಹನ್ನೆರಡು ಕ್ವೆಶನ್ಸ್ ಹನ್ನೆರಡು ಎರಡೇ ಎಷ್ಟು ಬರುತ್ತೆ ಹನ್ನೆರಡು ಕ್ವೆಶನ್ಸ್ ಗಳನ್ನ ಮಾಡ್ರಿ ಸಾಕು ಹತ್ತರಿಂದ ಹನ್ನೆರಡು ಗಳು ಹನ್ನೆರಡು ಎಡ್ಲೆ ಎಷ್ಟಾಗುತ್ತೆ ಇಪ್ಪತ್ನಾಲ್ಕ ಇರ್ತಕ್ಕಂಥದ್ದು ಮಾರ್ಕ್ಸ್ಗಳು ನಿಮಗೆ ಇದರಲ್ಲಿ ಸಿಗ್ತಾ ಇದಾವೆ ಮೇಲೆ ನಾವು ರೀಸನಿಂಗ್ ನೋಡಿದ್ವಿ ಅಂತಂದ್ರೆ ಹದಿನೇಳರಿಂದ ಹದಿನೆಂಟು ಕ್ವೆಶನ್ಸ್ಗಳು ಈಸಿಯಾಗಿ ನೀವು ಮಾಡಬಹುದು ಸೊ ಹದಿನೆಂಟು ಕ್ವಶನ್ಸ್ ನೀವು ಇದರಲ್ಲಿ ಮಾಡಿದ್ದೆ ಆಗಲಿ ಹದಿನೆಂಟು ಕ್ವಶನ್ಸ್ ಮಾಡಿದ್ದೆ ಆಗಲಿ ಮೂವತ್ತಾರು ಮಾರ್ಕ್ಸ್ ಇರ್ತಕ್ಕಂಥದ್ದು ನಿಮ್ಗೆ ಇದರಲ್ಲಿ ಸಿಗ್ತಾ ಇದಾವೆ ಸೊ ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಎಷ್ಟು ನೋಡ್ರಿ ಇಲ್ಲಿ ಮ್ಯಾಥ್ಸ್ ವೀಕ್ ಇರ್ತಕ್ಕಂಥವ್ರು ಹೇಳ್ತಾ ಇರುವಂತವ್ರು ಸೊ ಇದು ಎಷ್ಟಾಯ್ತದ್ದು ಹತ್ತಾಯ್ತು ಆರು ಏಳು ಎಂಟು ಎಂಬತ್ತು ಮಾರ್ಕ್ಸ್ ಇರ್ತಕ್ಕಂಥದ್ದು ಇದರಿಂದನೆ ನಮಗೆ ಸಿಗ್ತವೆ ಎಂಬತ್ತು ಮಾರ್ಕ್ಸ್ ಇದಾದ್ಮೇಲೆ ನೆಕ್ಸ್ಟ್ ಇನ್ನೂ ಇಪ್ಪತ್ತು ಮಾರ್ಕ್ಸ್ಗೆ ನೀವು ಏನು ಮಾಡಬೇಕು ಅಂತಂದ್ರೆ ಹತ್ತು ಕ್ವಶನ್ಸ್ ಇರ್ತಕ್ಕಂಥದ್ದು ಒಂದು ಮ್ಯಾಥ್ಸ್ ಮಾಡಿದ್ದೆ ಆದಲ್ಲಿ ಇಪ್ಪತ್ತು ಮಾರ್ಕ್ಸ್ ಇರ್ತಕ್ಕಂಥದ್ದು ನಿಮಗೆ ಇದರಲ್ಲಿ ಸಿಗ್ತವೆ ನೋಡಿ ಎಷ್ಟು ಬರೀ ಹದಿನೆಂಟು ಹತ್ತು ಹನ್ನೆರಡು ಹತ್ತು ಮಾಡೋದು ಬಹಳ ಈಸಿ ಇರ್ತಕ್ಕಂಥದ್ದು ಇದೆ ಸೊ ಟೋಟಲ್ ನಾವು ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಎಷ್ಟಾಗುತ್ತೆ ಇದು ನಾಲ್ಕು ನಾಲ್ಕು ಎಂಟು ಒಂಬತ್ತು ಹತ್ತು ನೂರು ಮಾರ್ಕ್ಸ್ ಇರ್ತಕ್ಕಂಥದ್ದು ನಿಮಗೆ ಬರ್ತವೆ ಸೊ ಇದು ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಇದೆ ಸೊ ಈಗಾಗಲೇ ಹೇಳಿದೆ ನಾನು ನಿಮಗೆ ತೊಂಬತ್ತರಿಂದ ನೂರು ಕ್ವಶನ್ ನೂರು ಮಾರ್ಕ್ಸ್ ಇರ್ತಕ್ಕಂಥದ್ದು ತೊಗೊಂಡ್ರೆ ಈ ವರ್ಷ ಇರ್ತಕ್ಕಂಥದ್ದು ಸೆಲೆಕ್ಷನ್ ಆಗುತ್ತೆ ಬಹಳ ಈಸಿ ಇರ್ತಕ್ಕಂಥದ್ದು ಒಂದು ನಾನು ನಿಮಗೆ ಕ್ಯಾಲ್ಕುಲೇಷನ್ ನೀಡಿ ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರ ನೀವು ನಿಮ್ಮ ತಯಾರನ್ನು ನಡೆಸಿದ್ದೆ ಅದರಲ್ಲಿ ಈಸಿಯಾಗಿ ಮಾಡ್ಬೋದು ಜಿ ಕೆ ಜಿ ಕೆ ಬಹಳಷ್ಟು ವಾಸ್ಟ್ ಸಬ್ಜೆಕ್ಟ್ ಇರೋದರಿಂದ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡ್ರಿ ಸೊ ಪಿ ಡಿ ಎಫ್ ಇರ್ತಕ್ಕಂಥದ್ದು ನಿಮ್ಮಲ್ಲಿ ಯಾವುದಾದ್ರು ಇತ್ತು ಅಂತಂದ್ರೆ ಸ್ಟಾಟಿಕ್ ಜಿ ಕೆದ್ದು ಅದನ್ನು ಮಾಡಿದರೆ ಸಾಕು ಸೊ ಈಗ ನಾನು ನಿಮಗೆ ಐವತ್ತೆಂಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಕೂಡ ಹೇಳೀನಿ ಯೂಟ್ಯೂಬ್ ದಲ್ಲಿ ಆ ಐವತ್ತೆಂಟು ಟಾಪಿಕ್ಸ್ ಗಳನ್ನ ಮಾಡ್ರಿ ಸಾಕು ಹತ್ತರಿಂದ ಹನ್ನೆರಡು ಕ್ವೆಶನ್ಸ್ಗಳನ್ನ ಅದರಿಂದನೇ ಬರ್ತವೆ ನೀವು ಅದರಿಂದ ಹನ್ನೆರಡು ಕ್ವಶನ್ಸ್ಗಳನ್ನ ರೈಟ್ ಮಾರ್ಕ್ ಮಾಡ್ಬೋದು ಇಂಗ್ಲೀಷ್ ದಲ್ಲಿ ಒಕ್ಯಾಬುಲರಿಯನ್ನು ಬಿಟ್ರೆ ಅಂತಂದ್ರೆ ಜಿ ಇದು ಗ್ರಾಮರ್ದಲ್ಲಿ ಅಷ್ಟೇ ನೀವು ಹನ್ನೆರಡು ಕ್ವಶನ್ಸ್ಗಳನ್ನು ಮಾಡಿರೋಂತಂದರೆ ಈಸಿಯಾಗಿ ಆಗುತ್ತೆ ಇದಾದ ಮೇಲೆ ಮ್ಯಾಥ್ಸ್ ಮ್ಯಾಥ್ಸಲ್ಲಿ ನೀವು ಹತ್ತು ಕ್ವಶನ್ಸ್ಗಳನ್ನಾದರೂ ಮಾಡಲೇಬೇಕು ಸೊ ಈ ಎಲ್ಲ ಟಾಪಿಕ್ಗಳಲ್ಲಿ ಒಂದು ಐದಾರು ಟಾಪಿಕ್ಗಳನ್ನು ಇದೆ ಏನು ಇಲ್ಲಿ ಇರ್ತಕ್ಕಂಥ ಏನು ಎಂಟು ಟಾಪಿಕ್ಗಳಿದಾವೆ ಇದರಲ್ಲಿ ನೀವು ಐದು ಟಾಪಿಕ್ಗಳನ್ನು ಐದು ಟಾಪಿಕ್ಗಳನ್ನು ಏನು ಮಾಡಬೇಕು ಅಂತಂದರೆ ಪರ್ಫೆಕ್ಟ್ ಇರ್ತಕ್ಕಂಥದ್ದು ಮಾಡಿದರೆ ಸಾಕು ಇಲ್ಲ ಅಂತಂದ್ರೆ ನೀವು ಎಲ್ಲ ಮಾಡಿದ್ರ ಅಂತೂ ಬೆಸ್ಟ್ ಆಗುತ್ತೆ ಯಾಕಂತಂದ್ರೆ ಒಂದೊಂದು ಟಾಪಿಕ್ ಅದು ನಿಮ್ಗೆ ತಿರ್ಲಿಲ್ಲ ಈಗ ಎಲ್ ಸಿ ಎಮ್ ಎಸ್ ಸಿ ಎಫ್ ಫುಲ್ ಮಾಡಿರ್ತೀರಿ ನೀವು ಬಟ್ ಆ ಕ್ವಶನ್ಸ್ಗೂ ಏನೋ ಟಫ್ ಬಂತು ನಿಮಗೆ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದ್ರೆ ಅಲ್ಲಿ ಹೋಗುತ್ತೆ ಸೊ ಹಾಗಾಗಿ ಎಲ್ಲ ಟಾಪಿಕ್ಗಳನ್ನ ಮಾಡ್ಕೊಂಡಿರೋನೆ ಬೆಸ್ಟು ಸೊ ನಿಮ್ಗೆ ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇಷ್ಟು ಕಟ್ ಆಫ್ ಇರ್ತಕ್ಕಂಥದ್ದು ಈ ವರ್ಷ ಆಗಬಹುದು ನೋಡೋಣ ಏನೇನು ಆಗುತ್ತೆ ಅಂತೇಳಿ ಆದರೂ ಕೂಡ ನಿಮ್ಮ ಟಾರ್ಗೆಟ್ ಹಂಡ್ರೆಡ್ ಪ್ಲಸ್ ಇರ್ತಕ್ಕಂಥದ್ದು ಇರಬೇಕು ಎಷ್ಟು ಇರಬೇಕು ನಿಮ್ಮ ಟಾರ್ಗೆಟ್ ಹಂಡ್ರೆಡ್ ಪ್ಲಸ್ ಇರ್ತಕ್ಕಂಥದ್ದು ಎಸ್ ಎಸ್ ಸಿ ಜಿ ಡಿ ಸೆಲೆಕ್ಷನ್ಗೆ ಇರಲೇಬೇಕು ಸೊ ಇಷ್ಟು ಮಾಡಿರಿ ಆಗುತ್ತೆ ಮ್ಯಾಥ್ಸ್ ಟಾಪಿಕ್ಗಳನ್ನು ನೋಡಿಕೊಡ್ರಿ ಸ್ಕ್ರೀನ್ಶಾಟ್ ತೊಗೊಳ್ರಿ ಈ ಟಾಪಿಕ್ಸ್ಗಳನ್ನು ಒಳ್ಳೆ ರೀತಿಯಿಂದ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡು ಅವುಗಳನ್ನ ಪ್ರ್ಯಾಕ್ಟೀಸ್ ಮಾಡಿರಿ ಪ್ರ್ಯಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ ಮ್ಯಾಥ್ಸಲ್ಲಿ ಮತ್ತು ರೀಸ್ನಿಂಗ್ದಲ್ಲಿ ನೀವು ಎಷ್ಟು ಮಾಕ್ ಟೆಸ್ಟ್ಗಳನ್ನು ಕೊಡ್ತೀರಿ ಅಷ್ಟು ಮಾಕ್ ಟೆಸ್ಟ್ಗಳಿಂದಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟ್ ಆಗಿರಂತೆ ಸೊ ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂಥದ್ದು ಏನು ಆ್ಯಪ್ ಇದೆ ಹಿಟ್ ವಿತ್ ಮಾಸ್ ಅನ್ನುವಂಥದ್ದು ಆ್ಯಪ್ ಆ ಆ್ಯಪ್ದಲ್ಲಿ ನಿಮಗೆ ಫ್ರೀ ಮಾಕ್ ಟೆಸ್ಟ್ ಗಳನ್ನು ಕೂಡ ನಾವು ಹಾಕೇವಿ ಫ್ರೀ ಮಾಕ್ ಟೆಸ್ಟ್ ಸೊ ಆ ಟೆಸ್ಟ್ಗಳನ್ನು ಕೂಡ ಕೊಡ್ರಿ ಫ್ರೀ ಮಾಕ್ ಟೆಸ್ಟ್ಗಳು ಒಂಬತ್ತು ಫ್ರೀ ಮಾಕ್ ಟೆಸ್ಟ್ ನಿಮಗೆ ಕೊಟ್ಟಿವಿ ಒಂಬತ್ತು ಫ್ರೀ ಮಾಕ್ ಟೆಸ್ಟ್ ಒಳಗೆ ಎಷ್ಟು ಕ್ವಶನ್ಸ್ಗಳು ರೈಟ್ ಆಗ್ತಾ ಇದಾವೆ ಹೇಗೆ ಅಂತೇಳಿ ಒಂದು ಸ್ವಲ್ಪ ನೋಡ್ಕೊಡ್ರಿ ಸೊ ನೀವು ಆ ಆ್ಯಪ್ ಹೋಗಿ ಫ್ರೀ ಮಾಕ್ ಟೆಸ್ಟ್ ಗಳನ್ನು ಕೂಡ ಕೊಡ್ಬೋದು ಓಕೆ ಕ್ರಾಂತಿವೀರ ಬ್ಯಾಚ್ಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿರ್ತಕ್ಕಂಥವ್ರು ಕೂಡ ಇದಕ್ಕೆ ಜಾಯ್ನ್ ಆಗ್ಬೋದು ಆ್ಯಪ್ದಲ್ಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್